ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಮೊದಲ ಸಲ ವೀಕ್ಷಣೆ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಒತ್ತಿ ಇವತ್ತು ನಾನು ಗುಡುಗು ಮತ್ತು ಮಿಂಚಿನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮಂಡಳಿ ಏನು ನಮಗೆ ತಿಳಿಸಿದೆ ಅಂತ ನಾನು ಇವತ್ತು ನಮಗೆ ತಿಳಿಪಡಿಸುತ್ತೇನೆ ಪ್ರತಿಯೊಬ್ಬ ರೈತ ಬಾಂಧವರು ಮತ್ತು ಜೊತೆಗೆ ಕುರಿ ಕಾಯುವಂಥ ಎಲ್ಲ ಕೆಲಸಗಾರರು ನಾವು ಹೊಲದಲ್ಲಿರುವಂಥ ರೈತ ರೈತರಾಗಿರೋದ್ರಿಂದ ನಾವು ಕೆಲವೊಂದು ಸಲ ಏಕಾಏಕಿ ನಮಗೆ ಮಳೆಯಿಂದ ಗುಡುಗು ಮಿಡು ಮಿಂಚು ಇಂಥ ಸಂದರ್ಭಗಳಲ್ಲಿ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಕೊಳ್ಬೇಕಂತ ತಿಳಿಸುತ್ತೇನೆ ತಗ್ಗು ಪ್ರದೇಶ ಇಲ್ಲದೆ ಬಯಲಿನಲ್ಲಿ ಇರಬೇಕಾದರೆ ನಮ್ಮ ತಿಲೆಯನ್ನು ಮೊಣಕಾಲುಗಳ ನಡುವೆ ಉದಗಿಸ್ಕೊಳ್ಳಿ ಇದು ಮಿಂಚಿನಿಂದ ಮೆದುಳಕ್ಕೂ ಮತ್ತು ಹೃದಯಕ್ಕೂ ಯಾವುದೇ ಹಾನಿ ಆಗದಿಂದ ತಪ್ಪಿಸುತ್ತದೆ ಹಾಗೆ ಮರಗಳಿದ್ದ ಪ್ರದೇಶದಲ್ಲಿ ನಾವಿದ್ದರೆ ಅಲ್ಲಿಂದ ಬೇಗನೆ ಹೊರಬರುವುದು ಒಳ್ಳೆಯದು ಯಾಕಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂಥ ಹಸಿ ಒದ್ದೆ ವಸ್ತುಗಳನ್ನು ಆರಿಸಿಕೊಳ್ಳುತ್ತದೆ ಹಾಗೆಯೇ ನಾವು ಎತ್ತರದ ಗುಡ್ಡದ ಮೇಲಿದ್ದರೆ ಅಲ್ಲಿಂದ ನಮಗೆ ಕೆಡೆಯುವುದು ಕೆಳೆಯೋದು ಸೂಕ್ತ ಏಕೆಂದರೆ ಗುಡುಗು ಮಿಂಚು ವೇ ಮೇ ವೇಗವಾಗಿ ಗುಡು ಎತ್ತರದ ಪ್ರದೇಶದಲ್ಲೇ ಬಡಿಯುವುದರಿಂದ ನಮಗೆ ನಾವು ಕೆಳಗೆ ಬರುವುದು ಸೂಕ್ತ ಕುರಿಗಳ ಮಧ್ಯೆ ಮತ್ತು ಜಾನುವಾರುಗಳ ಮಧ್ಯೆ ನಿಂತಿದ್ದರೆ ಅವುಗಳ ಮಧ್ಯೆ ಬಗ್ಗೆ ಕುಳಿತುಕೊಳ್ಳೋದು ಸೂಕ್ತ ಏಕೆಂದರೆ ಪ್ರಾಣಿಗಳಂತ ಎತ್ತರ ಮನುಷ್ಯ ಇರುವುದರಿಂದ ಮನುಷ್ಯನ್ನೇ ಅದು ಗುಡುಗು ಸಿಡಿಲಿಗೆ ಆರಿಸಿಕೊಳ್ಳುತ್ತದೆ ಹಾಗಾಗಿ ನಾವು ಅದರ ಪಕ್ ಕುರಿಮರೆಗೆಂತ ನಾವು ಕೆಳಗೆ ಕೂತ್ಕೊಳ್ಳೋದು ಸೂಕ್ತ ನಾವು ಒಂದು ಒಂದದ ಸಂದರ್ಭದಲ್ಲಿ ಈ ಸ್ನಾನ ಮಾಡ್ತಿರ್ತೀವಿ ಅಂಥ ಸಂದರ್ಭದಲ್ಲಿ ಕೆರೆಯಲ್ಲಿ ಈಜುವುದು ಸ್ನಾನ ಮಾಡುವುದು ಬೇಡ ಅಂಥ ಸಂದರ್ಭದಲ್ಲಿ ನಾವು ನೀರಿಂದ ತಕ್ಷಣ ಹೊರ ಬರುವುದು ಸೂಕ್ತ ಹಾಗೆ ಗುಡುಗು ಸಿಡಿದ ಸಂದರ್ಭದಲ್ಲಿ ಫೋನನ್ನು ಬಳಸುವುದು ಬೇಡ ಮತ್ತು ಅದನ್ನು ಚಾರ್ಜ್ ಮಾಡುವುದು ಸಹ ಸವಸವವೂ ಬೇಡ ಹಾಗೇ ವಿದ್ಯುತ್ ಕಂಬ ಎಲೆಕ್ಟ್ರಿಕಲ್ ಟವರ್ ಮೊಬೈಲ್ ಟವರ್ ಟ್ರಾನ್ಸ್ಫರ್ ಹೀಗೆ ಕೆಲವೊಂದು ಕಡೆಗಳಲ್ಲಿ ನಾವು ಹತ್ತಿರವು ಇರುವುದು ಇಂಥ ಸಂದರ್ಭದಲ್ಲಿ ಸೂಕ್ತವಲ್ಲ ನಾ ನಾವು ಮನೆಯಲ್ಲಿದ್ದಾಗ ತಂತಿ ಬೇಲಿ ಬಟ್ಟೆ ಹಣಕುವ ಹಾಕುವ ಬಣೆ ಹಾಕುವ ಒಣೆ ಹಾಕುವ ತಂತಿ ಇವುಗಳಿಂದ ದೂರಿರುವುದು ಸೂಕ್ತ ಮನೆ ಬರುವ ಸಮಯದಲ್ಲಿ ಮನೆಯ ಅನ್ನು ಸ್ವಚ್ಛ ಮಾಡುವ ಸಾಹಸ ಮಾಡುವುದು ಬೇಡ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಗಾಜನ್ನು ಮುಚ್ಚಿಕೊಳ್ಳಿ ಕಾರಿನ ಬಾಡಿಯನ್ನು ಸಾಧ್ಯವಷ್ಟು ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳೋದು ಒಳ್ಳೆಯದು ಹಾಗೆ ಕಂಪ್ಯೂಟರ್ ಲ್ಯಾಪ್ಟಾ ಲ್ಯಾಪ್ಟಾಪ್ಗಳಿಂದ ಬಹು ಬಹುಮುಖ್ಯವಾಗಿರುತ್ತದೆ ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿದ್ದರೆ ಹೆಚ್ಚು